ಶುಭ ವಿದ್ಯಾರ್ಥಿಗಳೇ ಇಂದು ನಾವು ಹೊಸದೊಂದು ಪಾಠದ ಬಗ್ಗೆ ವಿದ್ಯಾಭ್ಯಾಸವನ್ನು ಮಾಡೋಣ ಆ ಪಾಠದ ಹೆಸರು ಟೊಳ್ಳು ಮತ್ತು ಗಟ್ಟಿ ಟೊಳ್ಳು ಗಟ್ಟಿ ಟೊಳ್ಳು ಅಂದರೆ ವೀಕ್ ಗಟ್ಟಿ ಅಂದರೆ ಸ್ಟ್ರಾಂಗ್ ಟೊಳ್ಳು ಏನು ವೀಕ್ ಅಂದರೆ ಶಕ್ತಿ ಇಲ್ಲದ್ದು ಗಟ್ಟಿ ಅಂದರೆ ತುಂಬ ಶಕ್ತಿವಾಗಿರುವುದು ಟೊಳ್ಳು ಅಂದರೆ ನಿಶ್ಶಕ್ತಿ ಗಟ್ಟಿ ಅಂದರೆ ಶಕ್ತಿ ಅಂದರೆ ಸಮಾಜದಲ್ಲಿ ನಾವು ಗಟ್ಟಿಯಾಗಿದ್ದರೆ ಬದುಕಲು ಸಾಧ್ಯವಾಗ್ತದೆ ನೀವು ವೀಕ್ ಆಗಿದ್ದರೆ ಬದುಕಲು ಅಸಾಧ್ಯ ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ ಏನು ಗಾದೆ ಮಾತು ಅದು ಸ್ಟ್ರೆಂತ್ ಈಸ್ ಲೈಫ್ ವೀಕ್ನೆಸ್ ಈಸ್ ಡೆತ್ ಯಾರು ಸ್ಟ್ರೆಂತ್ ಆಗಿರ್ತಾರೆ ಸ್ಟ್ರಾಂಗ್ ಆಗಿರ್ತಾರೆ ಅವರು ಸಮಾಜದಲ್ಲಿ ಬದುಕಲಿಕ್ಕೆ ಆಗ್ತದೆ ವೀಕ್ ಆಗಿರೋರು ಬದುಕಲು ಸಾಧ್ಯವೇ ಇಲ್ಲ ಇಲ್ಲ ಗಟ್ಟಿ ಅಂದರೆ ಏನು ಬರೀ ನಾವು ಫಿಸಿಕಲಿ ಅಷ್ಟೇ ಅಲ್ಲ ದೈಹ ದೈಹಿಕವಾಗಿ ಅಷ್ಟೇ ಅಲ್ಲ ಇವನ್ ಮಾನಸಿಕವಾಗಿ ಮೆಂಟಲಿ ಕೂಡ ನಾವು ಸ್ಟ್ರಾಂಗ್ ಆಗಿರಬೇಕು ಅಂದಾಗ ನಾವು ಈ ಒಂದು ಸಮಾಜದಲ್ಲಿ ಸುಭದ್ರವಾಗಿ ಬದುಕಲು ನಮ್ಮ ಜೀವನ ಕಟ್ಟಿಕೊಳ್ಳಲು ಸಾಧ್ಯವಾಗ್ತದೆ ಮಕ್ಕಳೇ ಅದರಲ್ಲೂ ನಾವು ಗಟ್ಟಿಯಾಗಿರಬೇಕು ಯಾವುದರಲ್ಲೂ ಗಟ್ಟಿಯಾಗಿರಬೇಕು ಇದರಲ್ಲಿ ಮೂರು ಅಂಶಗಳು ನಮಗೆ ಬರ್ತವೆ ಒಂದು ವಿದ್ಯಾಭ್ಯಾಸ ಸ್ಟಡಿ ನಿಮ್ಮ ಒಂದು ಮಾರ್ಸ್ ಕಾರ್ಡ್ ಇರ್ಬೋದು ಓದಿನ ಬಗ್ಗೆ ಓದಿನಲ್ಲಿ ಸ್ಟ್ರಾಂಗ್ ಆಗಿರಬೇಕು ಆ ಓದುವಿನ ಪುಸ್ತಕದ ಜ್ಞಾನದ ಜೊತೆಗೆ ಇನ್ನೊಂದು ಅಂಶ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಅದರಲ್ಲೂ ಕೂಡ ಇರಬೇಕು ಒಂದು ಪುಸ್ತಕದ ಜ್ಞಾನ ಎರಡನೇದು ಸಾಮಾನ್ಯ ಜ್ಞಾನ ಇವೆರಡಕ್ಕಿಂತ ಮಿಗಿಲಾದದ್ದು ಇನ್ನೊಂದಿದೆ ಅದು ಯಾವುದಂದರೆ ಹ್ಯುಮ್ಯಾನಿಟಿ ಮಾನವೀಯತೆ ಯಾರು ಈ ಮೂರು ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೋ ಅವರು ಸಮಾಜದಲ್ಲಿ ಒಂದು ಉನ್ನತ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯವಾಗ್ತದೆ ಬಟ್ ಬರೀ ಪುಸ್ತಕದ ಜ್ಞಾನ ನಿಮ್ಮಲ್ಲಿದ್ದರೆ ಏನೂ ಪ್ರಯೋಜನ ಇಲ್ಲ ಬರೀ ನೂರಕ್ಕೆ ನೂರು ಮಾರ್ಕ್ಸ್ ತೊಗೊಂಡು ಅಥವಾ ನೂರಕ್ಕೆ ತೊಂಬತ್ತೊಂಬತ್ತು ಮಾರ್ಕ್ಸ್ ತಗೊಂಡು ಪರೀಕ್ಷೆಯಲ್ಲಿ ಉತ್ತಮವಾದ ಮಾರ್ಕ್ಸ್ ಅಂಕಗಳನ್ನು ಗಳಿಸಿದರೆ ಪ್ರಯೋಜನ ಇಲ್ಲ ಆ ಪುಸ್ತಕದ ಜ್ಞಾನ ಜೊತೆಗೆ ನಿಮ್ಮ ಜೀವನದಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಮಾನವೀಯತೆಯನ್ನು ಕೂಡ ನೀವು ಬೆಳೆಸ್ಕೋಬೇಕು ಮಕ್ಕಳೇ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇರುವಂಥ ಸಂದರ್ಭದಲ್ಲಿ ನೀವು ನೋಡಿದ್ದೀರಾ ಯಾರು ಚೆನ್ನಾಗಿ ಓದ್ತಾರೋ ಯಾರು ಉತ್ತಮವಾದ ಅಂಕಗಳನ್ನು ಗಳಿಸ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಈ ಸಮಾಜದಲ್ಲಿ ಗೌರವವನ್ನು ಎಲ್ಲರೂ ಕೊಡ್ತಾರೆ ಆದರೆ ಯಾರು ಸಾಮಾನ್ಯವಾಗಿ ಜಸ್ಟ್ ಪಾಸ್ ಆಗ್ತಾರೋ ಅಥವಾ ಫೇಲ್ ಆಗ್ತಾರೋ ಅಂಥ ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಟ್ರೀಟ್ ಮಾಡ್ತಾರೆ ನಿಮಗೆ ಗೊತ್ತಿದೆ ಓದುವಂಥ ವಿದ್ಯಾರ್ಥಿನಿ ಹೇಗೆ ನೋಡ್ತಾರೆ ಓದದೇ ಇರುವಂಥ ವಿದ್ಯಾರ್ಥಿನಿ ಹೇಗೆ ನೋಡ್ತಾರೆ ಅದರಲ್ಲೂ ಒಂದು ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಇಬ್ಬರು ಮಕ್ಕಳಿದ್ದಾವೆ ಆ ಇಬ್ಬರು ಮಕ್ಕಳಲ್ಲಿ ಎರಡು ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದರೆ ಸಮಸ್ಯೆ ಇಲ್ಲ ಒಂದು ಮಗು ಚೆನ್ನಾಗಿ ಓದಿ ಇನ್ನೊಂದು ಮಗು ಓದದೇ ಇದ್ದರೆ ಆಗ ತಂದೆ ತಾಯಿಗಳು ಯಾವ ರೀತಿಯಾಗಿ ಭೇದ ಭಾವವನ್ನು ಮಾಡ್ತಾರೆ ಚೆನ್ನಾಗಿ ಓದುವಂಥ ವಿದ್ಯಾರ್ಥಿಗೆ ಎಲ್ಲ ಥರದ ಸೌಲಭ್ಯಗಳನ್ನು ಕೊಡ್ತಾರೆ ಅವನನ್ನು ಹೊಗಳುತ್ತಾ ಇರ್ತಾರೆ ಅವನಿಗೆ ಅದನ್ನು ಮಾಡು ಇದನ್ನು ಮಾಡು ಅಂತ ಎನ್ಕರೇಜ್ ಪ್ರೋತ್ಸಾಹ ಕೊಡ್ತಾನೇ ಇರ್ತಾರೆ ಆದರೆ ಅದೇ ಓದದೇ ಇರುವಂಥ ವಿದ್ಯಾರ್ಥಿಯನ್ನು ಪ್ರತಿದಿನ ಅವನಿಗೆ ಬೈತಾಯಿರ್ತಾರೆ ತಿರಸ್ಕಾರ ಮಾಡ್ತಾಯಿರ್ತಾರೆ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ ಅವನನ್ನು ಟೀಕೆ ಇರ್ತಾರೆ ಅಯ್ಯೋ ನಮ್ಮ ನಮ್ಮನೇಲೂ ಕೂಡ ಅಷ್ಟೇ ಎರಡು ಮಕ್ಕಳಿದೆ ಒಂದು ಚೆನ್ನಾಗಿ ಓದಿ ಇನ್ನೊಂದು ಓದಿದ್ರೆ ನಾವು ತುಂಬ ಭೇದ ಭಾವವನ್ನು ಮಾಡ್ತೀವಿ ಅಲ್ವಾ ಇದು ಬರೀ ಒಂದು ಕುಟುಂಬದ ಸಮಸ್ಯೆ ಅಷ್ಟೇ ಅಲ್ಲ ನಮ್ಮ ಸಮಾಜದಲ್ಲೂ ಕೂಡ ಅಷ್ಟೇ ನಾವು ಸ್ಟ್ರಾಂಗ್ ಆಗಿರಿಗೆ ಬೆಲೆ ಕೊಡ್ತೀವಿ ವೀಕ್ ಆಗಿರುವಂಥವ್ರು ಯಾವುದೇ ಥರನಾದಂಥ ಬೆಲೆಯನ್ನು ಕೊಡುವುದಿಲ್ಲ ಸೊ ಇಂದಿನ ಪಾಠ ಇಬ್ಬರು ಅಣ್ಣ ತಮ್ಮಂದಿಯರಿಗೆ ಸಂಬಂಧಪಟ್ಟಂಥ ಪಾಠ ಇದು ಅವರು ಪರೀಕ್ಷೆಯಲ್ಲಿ ಹೇಗೆ ಓದ್ತಾರೆ ಯಾವ ರೀತಿ ಅಂಕಗಳಿಸ್ತಾರೆ ತಂದೆ ತಾಯಿ ಯಾವ ರೀತಿಯಾದಂಥ ಗೌರವವನ್ನು ಕೊಡ್ತಾರೆ ಓದು ವಿದ್ಯಾರ್ಥಿ ಹೇಗೆ ಗೌರವ ಕೊಡ್ತಾರೆ ಓದದೇ ವಿದ್ಯಾರ್ಥಿನ ಹೇಗೆ ತಿರಸ್ಕಾರ ಮಾಡ್ತಾರೆ ಅಂಥ ಒಂದು ಸುಂದರವಾದ ಪಾಠ ಇದೆ ಅದು ನಿಮ್ಮ ಸಾಹಿತ್ಯ ಸಂಗಮದ ಎಂಟನೆಯ ಪಾಠ ಟೊಳ್ಳುಗಟ್ಟಿ ಆ ಕಥೆಯ ಬಗ್ಗೆ ನಾವು ಇವತ್ತು ಮಕ್ಕಳೇ ತಿಳಿದುಕೊಳ್ಳೋಣ ಮೊದಲಿಗೆ ಮಕ್ಕಳೇ ಈ ಈ ಪಾಠವನ್ನು ಬರೆದಂಥ ಲೇಖಕರಾದಂಥ ಟಿ ಪಿ ಕೈಲಾಸಂರವರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲು ಟಿ ಪಿ ಕೈಲಾಸಂರ ಬಗ್ಗೆ ನೋಡಿ ಮಕ್ಕಳೇ ಇವರು ನಮ್ಮ ಕನ್ನಡದ ಪ್ರಸಿದ್ಧ ನಾಟಕಕಾರ ಇವರನ್ನು ನಾವು ನಾಟಕ ಪಿ ನಾಟ ಕರ್ನಾಟಕದ ನಾಟಕದ ಪಿತಾಮ ಅಂತ ನಾವು ಇವರನ್ನು ಕರಿತೀವಿ ಈಸ್ ದಿ ಫಾದರ್ ಆಫ್ ಡ್ರಾಮಾಟಿಸ್ಟ್ ಇವರ ನಾಟಕದ ತಂದೆ ಅಂತ ನಾವು ಇದ್ದೀವಿ ಸೊ ಟಿ ಪಿ ಕೈಲಾಸಂ ರವರ ಪೂರ್ಣ ಹೆಸರು ತ್ಯಾಗರಾಜ್ ಪರಮಶಿವ ಅಯ್ಯರ್ ಕೈಲಾಸಂ ತ್ಯಾಗರಾಜ್ ಪರಮಶಿವ ಅಯ್ಯರ್ ಕೈಲಾಸಂ ಇವರ ತಂದೆ ಹೆಸರು ತ್ಯಾಗರಾಜ್ ಪರಮಶಿವ ಅಯ್ಯರ್ ಮಗ ಕೈಲಾಸಂ ಅಂದರೆ ಈ ಲೇಖಕನ ಹೆಸರು ಬರೀ ಕೈಲಾಸಂ ತಂದೆ ಹೆಸರು ತ್ಯಾಗರಾಜ್ ಪರಮಶಿವ ಅಯ್ಯರ್ ಸೊ ತಂದೆ ತನ್ನ ಹೆಸರನ್ನು ಸೇರಿಸ್ಕೊಂಡು ಪೂರ್ಣವಾಗಿ ತ್ಯಾಗರಾಜ್ ಪರಮಶಿವ ಅಯ್ಯರ್ ಕೈಲಾಸಂ ಅಂಥೇಳಿ ತಮ್ಮ ಹೆಸರನ್ನು ಇಟ್ಟುಕೊಂಡಿದ್ದಾರೆ ಇವರಿಗೆ ಸಂಕ್ಷಿಪ್ತ ನಾಮ ಏನಪ್ಪ ಅಂದರೆ ಕೈ ಕೈ ಎಂಬುದು ಇವರ ಸಂಕ್ಷಿಪ್ತ ನಾಮ ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಇವರ ಜನ್ಮಸ್ಥಳ ಬೆಂಗಳೂರು ಯಾವಾಗ ಜನನವಾಯಿತು ಸಾವಿರದ ಒಂಬೈನೂರ ಎಂ ಸಾರಿ ಸಾವಿರದ ಎಂಟುನೂರ ಎಂಬತ್ತೈದು ಜುಲೈ ಇಪ್ಪತ್ತೊಂಬತ್ತರಂದು ಟ್ವೆಂಟಿ ನೈನ್ ಸೆವೆನ್ ಏಯ್ಟೀನ್ ಏಯ್ಟಿ ಫೈವ್ ಸಾವಿರದ ಎಂಟುನೂರ ಎಂಬತ್ತೈದು ಜುಲೈ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಇವರು ಜನಿಸಿದರು ಸೊ ಇವರು ಬರೆದಂಥ ಕೃತಿಗಳ ಬಗ್ಗೆ ನಾವು ಇವಾಗ ಗಮನ ಕೊಡೋಣ ಮಕ್ಕಳೇ ಇವರು ಬರೆದಂಥ ಕೃತಿಗಳು ಒಂದು ಎರಡು ಮೂರು ನೆನಪಿಟುಗಳು ಸಾಕು ಒಂದು ಟೊಳ್ಳುಗಟ್ಟಿ ಈ ಪಾಠನೇ ನೀವು ಬರೀರಿ ಟೊಳ್ಳುಗಟ್ಟಿ ಹುತ್ತದಲ್ಲಿ ಹುತ್ತ ಹೋಮ್ ರೂಲ್ ಬಹಿಷ್ಕಾರ ಮುಂತಾದ ಕೃತಿಗಳನ್ನು ಇವರು ಬರೆದಿದ್ದಾರೆ ಇನ್ನೊಂದ್ಸರಿ ನೋಡಿ ಟೊಳ್ಳುಗಟ್ಟಿ ಹುತ್ತದಲ್ಲಿ ಹುತ್ತ ಹೋಮ್ ರೂಲ್ ಬಹಿಷ್ಕಾರ ಇವರನ್ನು ನಾವು ಕರ್ನಾಟಕ ಪ್ರಹಸನ ಪಿತಾಮ ಎಂದು ಬಿರುದನ್ನು ಕೊಟ್ಟಿವಿ ಪ್ರಹಸನ ಅಂದರೆ ನಾಟಕ ಕರ್ನಾಟಕದ ಪ್ರಹಸನ ಪಿತಾಮ ಎಂದು ಇವರನ್ನು ಕರೆಯುತ್ತಿದ್ದೇವೆ ಸೊ ಇವರು ತುಂಬ ಫೇಮಸ್ ಎದಕ್ಕೆ ಯಾವ ಥರ ಇವರು ಹೆಸರು ಫೇಮಸ್ ಆಗಿದೆ ಅಂದರೆ ಕನ್ನಡಕ್ಕೊಬ್ಬನೇ ಕೈಲಾಸಂ ತುಂಬ ಫೇಮಸ್ ಖ್ಯಾತಿಯನ್ನು ಪಡೆದಿದ್ದಾರೆ ಕನ್ನಡಕ್ಕೊಬ್ಬನೇ ಕೈಲಾಸಂ ಎಂದು ಪ್ರಖ್ಯಾತಿಯನ್ನು ಪಡೆದಿದ್ದಾರೆ ಮಕ್ಕಳು ಹೆಂಗಾರ ಲೇಖಕರ ಪರಿಚಯ ನೋಡೋಣ ಇನ್ನೊಂದ್ಸರಿ ಲೇಖಕರು ಟಿ ಪಿ ಕೈಲಾಸಂ ಪೂರ್ಣ ಹೆಸರು ತ್ಯಾಗರಾಜ್ ಪರಮಶಿವ ಅಯ್ಯರ್ ಕೈಲಾಸಂ ಕಾಲ ಸಾವಿರದ ಒಂಬೈನೂರ ಎಂಬತ್ತೈದು ಜುಲೈ ಇಪ್ಪತ್ತೊಂಬತ್ತು ಸ್ಥಳ ಬೆಂಗಳೂರು ಇವರು ಬರೆದಂಥ ಕೃತಿಗಳು ಟೊಳ್ಳುಗಟ್ಟಿ ಹುತ್ತದಲ್ಲಿ ಹುತ್ತ ಹೋಮ್ ರೂಲ್ ಬಹಿಷ್ಕಾರ ಮುಂತಾದವು ಇವರು ಪಡೆದುಕೊಂಡಂಥ ಬಿರುದು ಕರ್ನಾಟಕ ಪ್ರಹಸನ ಪಿತಾಮಹ ಮಕ್ಕಳ ಇಷ್ಟು ಈ ಲೇಖಕರ ಬಗ್ಗೆ ನೀವು ತಿಳಿದುಕೊಂಡರೆ ಸಾಕಾಗ್ತದೆ ನಂತರ ಈ ಪಾಠದ ಕಡೆ ನಾವು ಇವಾಗ ನಮ್ಮ ಗಮನವನ್ನು ಹರಿಸೋಣ ಒಂದೂರಿನಲ್ಲಿ ಇಬ್ಬರು ಹುಡುಗರು ಡಿ ಒಂದೂರಿನಲ್ಲಿ ಕತೆ ಒಂದೂರಿನಲ್ಲಿ ಇಬ್ಬರು ಹುಡುಗರಿದ್ದರು ಆ ಇಬ್ಬರು ಹುಡುಗರು ಅಣ್ಣ ತಮ್ಮಂದಿರು ಅಣ್ಣನ ಹೆಸರು ಪುಟ್ಟು ತಮ್ಮನ ಹೆಸರು ಮಾಧು ಅವರು ಅಣ್ಣ ತಮ್ಮ ಆದರೂ ಇಬ್ಬರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಓದುತ್ತಾ ಇದ್ದರು ಮಕ್ಕಳ ಸರಿ ಗಮನ ಕೊಡಿ ಒಂದೂರಲ್ಲಿ ಇಬ್ಬರು ಹುಡುಗರು ಅವರಿಬ್ಬರು ಅಣ್ಣ ತಮ್ಮಂದಿರು ಅಣ್ಣನ ಹೆಸರು ಪುಟ್ಟು ತಮ್ಮನ ಹೆಸರು ಮಾದು ಇಬ್ಬರು ಅಣ್ಣ ತಮ್ಮಂದರಾಗಿದ್ದರೂ ಕೂಡ ಒಂದೇ ಸ್ಟ್ಯಾಂಡರ್ಡ್ ಒಂದೇ ಕ್ಲಾಸಲ್ಲಿ ಅಂದರೆ ಮೆಟ್ರಿಕ್ಯುಲೇಷನ್ ಮೆಟ್ರಿಕ್ಯುಲೇಷನ್ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ಆ ಟೆಂತ್ ಸ್ಟ್ಯಾಂಡರ್ಡ್ ಪರೀಕ್ಷೆ ಅಂದರೆ ಕ್ಲಾಸಲ್ಲಿ ಓದ್ತಾ ಇದ್ದರು ಸೊ ಅಣ್ಣನ ಹೆಸರು ಏನು ಪುಟ್ಟು ತಮ್ಮನ ಹೆಸರು ಮಾಧು ಈ ಮೊದಲು ಅಣ್ಣನ ಬಗ್ಗೆ ನಾವು ಪರಿಚಯ ಮಾಡಿಕೊಳ್ಳೋಣ ಅವರಲ್ಲಿ ಅಣ್ಣ ಇದೆ ನೋಡಿ ಯಾರು ಪುಟ್ಟು ಅವನು ಪುಸ್ತಕದ ಪಿಶಾಚಿ ಪಿಶಾಚಿ ಅಂದರೆ ದೆವ್ವ ಪುಸ್ತಕದ ದೆವ್ವ ಆಗಿದ್ದ ಅಂದರೆ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಪುತ್ ಪುಸ್ತಕದ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದ ಹೇಗೆ ನೋಡಿ ಅವನು ಬೆಳಗ್ಗೆ ಎದ್ದು ಬಿಟ್ಟರೆ ಸ್ಕೂಲಿಗೆ ಹೋಗುವವರೆಗೂ ಪಠ್ಯಪುಸ್ತಕ ಓದಿದ್ದೋ ಓದಿದ್ದೆ ಸಾಯಂಕಾಲ ಸ್ಕೂಲಿಂದ ಮನೆಗೆ ಬಂದರೆ ಪುನಃ ಯಥಾ ಪ್ರಕಾರ ಪುಸ್ತಕದ ಮುಂದೆ ಹಾಜರ್ ಹೀಗೆ ವರ್ಷದ ಉದ್ದಕ್ಕೂ ಓದಿ ಓದಿ ಉರು ಹೊಡೆದು ಒಳಗೆ ತುಂಬಿಕೊಂಡಿದ್ದನ್ನೆಲ್ಲ ವರ್ಷದ ಕೊನೆ ಪರೀಕ್ಷೆಯಲ್ಲಿ ಕಾಗದದ ಮೇಲೆ ಕಕ್ಕಿ ಫಸ್ಟ್ ಕ್ಲಾಸ್ ಹೊಡೆದದ್ದೂ ಹೊಡೆದದ್ದೇ ಅವನಿಗೆ ಒಂದು ಜೂಟಾಟ ಇಲ್ಲ ಒಂದು ಚಿಣ್ಣಿ ಕೋಲಿಲ್ಲ ಬರೀ ಪುಸ್ತಕ ಪಿಸಾಚಿ ಆಗಿ ಹೋಗಿದ್ದ ತಾನಾಯಿತು ತನ್ನ ಪುಸ್ತಕ ಆಯಿತು ಅಂತ ಸ್ವಾರ್ಥದ ಮೊಟ್ಟೆ ಆಗಿ ಹೋಗಿದ್ದ ಪುಟ್ಟು ಸೊ ಪುಟ್ಟುವಿನ ಬಗ್ಗೆ ಲೇಖಕರು ವರ್ಣಿಸ್ತಾರೆ ಅಣ್ಣನ ಹೆಸರು ಪುಟ್ಟು ಅವನೊಬ್ಬ ಪುಸ್ತಕದ ಪಿಶಾಚಿ ಪಿಶಾಚಿ ಅಂದರೆ ದೆವ್ವ ಯಾವಾಗಲೂ ಪುಸ್ತಕದ ಬಗ್ಗೆನೇ ಯೋಚನೆ ಯಾವಾಗ ಓದ್ತಾ ಇದ್ದ ನೋಡಿ ಅವನು ಬೆಳಿಗ್ಗೆ ಬಿಟ್ಟರೆ ಸಾಕು ಬೆಳಿಗ್ಗೆ ಎದ್ದಾಗಿನಿಂದ ಸ್ಕೂಲಿಗೆ ಹೋಗೋವರೆಗೂ ಬೆಳಿಗ್ಗೆ ಎದ್ದಾಗಿನಿಂದ ಸ್ಕೂಲ್ಗೆ ಹೋಗೋ ತನಕ ಪಠ್ಯ ಪುಸ್ತಕ ಓದ್ತಾ ಇದ್ದ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದ ದೆನ್ ಸ್ಕೂಲ್ಗೆ ಹೋಗ್ತಾ ಇದ್ದ ಅಲ್ಲೂ ಕೂಡ ಓದೋದು ಸ್ಕೂಲಿಂದ ಸಾಯಂಕಾಲ ಮತ್ತೆ ಸ್ಕೂಲಿಂದ ಮನೆಗೆ ಬಂದ ಮೇಲೆ ಪುನಃ ಯಥಾ ಪ್ರಕಾರ ಅಂದರೆ ಆ್ಯಸ್ ಇಟ್ ಈಸ್ ಮತ್ತೆ ಅದೇ ತರನಹ ಪುಸ್ತಕದ ಮುಂದೆ ಹಾಜರ್ ಬೆಳಿಗ್ಗೆ ಎದ್ದಾಗಿನಿಂದ ಶಾಲೆಗೆ ಹೋಗುವವರೆಗೂ ಪುಸ್ತಕ ಓದ್ತಾ ಇದ್ದ ಶಾಲೆಗೆ ಹೋದ್ಮೇಲಂತೂ ಮಾಮೂಲು ಬರೀ ಪುಸ್ತಕ ಓದು ಇದ್ದೇ ಇರ್ತದೆ ಶಾಲೆಯಿಂದ ಮನೆಗೆ ಬಂದ ಬಳಿಕ ಮತ್ತೆ ಪುಸ್ತಕ ಹಿಡ್ಕೊಂಡು ಆ ಪುಸ್ತಕ ಮುಂದೆ ಹಾಜರಂದ್ರೆ ಪ್ರಪ್ರೆಸೆಂಟ್ ಮುಂದೆ ಕೂತ್ಕೊಂಡು ಹಾಜರಾಗಿ ಮತ್ತೆ ಓದುತ್ತಾ ಇದ್ದ ಹೀಗೆ ವರ್ಷದ ಉದ್ದಕ್ಕೂ ಥ್ರೋಟ್ ಇಯರ್ ವರ್ಷದುದ್ದಕ್ಕೂ ಓದಿ ಓದಿ ಉರು ಹೊಡೆದು ಊರು ಅಂದ್ರೆ ಏನು ಬ್ಯಾಟ್ ಮಾಡೋದು ಆ ಉರು ಹೊಡೆದು ಆ ಒಳಗೆ ತುಂಬಿಕೊಂಡಿದ್ದನ್ನೆಲ್ಲ ಏನು ನಾಲೆಜ್ ಜ್ಞಾನ ತುಂಬಿಕೊಂಡಿದ್ದನ್ನೆಲ್ಲ ಅದನ್ನು ವರ್ಷದ ಕೊನೆಯ ಪರೀಕ್ಷೆ ಅಂದರೆ ಆನ್ಯುವಲ್ ಎಕ್ಸಾಮ್ ಆ ಕೊನೆ ಪರೀಕ್ಷೆಯಲ್ಲಿ ಕಾಗದ ಅಂದರೆ ಪೇಪರ್ ಪುಸ್ತಕದ ಪೇ ಪೇಪರ್ ಮೇಲೆ ಕಕ್ಕಿ ಅಂದರೆ ಕಕ್ಕುದಂದ್ರೆ ವಾಂತಿ ಮಾಡ್ಕೊಳ್ಳಿ ವಾಂತಿ ಮಾಡ್ಕೊಳ್ಳೋದಲ್ಲ ಹೊರಗಿರುವಂಥ ಜ್ಞಾನವನ್ನು ಪುಸ್ತಕದಲ್ಲಿ ಬರಿತಾ ಇದ್ದ ಆ ಕಕ್ಕಿ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಹೊಡೆದದ್ದು ಹೊಡೆದದ್ದೇ ಎವ್ರಿ ಇಯರ್ ಫಸ್ಟ್ ಕ್ಲಾಸ್ ಬರ್ತಾನೇ ಇದ್ದ ಹೀಗೆ ಅವನಿಗೆ ಒಂದು ಜೂಟಾಟ ಇಲ್ಲ ಜೂಟಾಟ ಅಂದರೆ ಗೊತ್ತಲ್ಲ ನಿಮಗೆ ಹೈಡ್ ಆ್ಯಂಡ್ ಸಿಕ್ ಆ ಥರ ಜೂಟಾಟ ಇಲ್ಲ ಒಂದು ಚಿನ್ನಿ ಇಲ್ಲ ನಿಮಗೆಲ್ಲ ದಾಂಡ್ ಬಗ್ಗೆ ಒಂದು ಕರಿಮನ ಪಾಠದಲ್ಲಿ ಬಂದಿದೆ ಆಲ್ರೆಡಿ ಒಂದು ಚಿನ್ನಿ ದಾಂಡ ಆಟ ಇಲ್ಲ ಯಾವ ಆಟವೂ ಆಡ್ತಾ ಇರಲಿಲ್ಲ ಬರೀ ಅವನು ಪುಸ್ತಕ ಪಿಶಾಚಿ ಆ ಹೀಗೆ ಬೆಳಗ್ಗೆಯಿಂದ ರಾತ್ರಿ ಮಲಗುವ ತನಕ ಪುಸ್ತಕ ಹಿಡಿದುಕೊಂಡು ಓದಿ ಓದಿ ಒಂಥರ ದೆವ್ವ ಹಿಡಿದು ಹಿಡಿದು ಬಿಟ್ಟಿತ್ತಂಗೆ ಓದುವೆ ದೆವ್ವ ಓದಿ ಓದಿ ಪುಸ್ತಕ ಪಿಶಾಚಿ ಹಾಕಿ ಹೋಗಿದ್ದ ಹೀಗೆ ತಾನಾಯಿತು ತನ್ನ ಪುಸ್ತಕವಾಯ್ತು ಇರೋದು ಪ್ರಪಂಚ ಒಂದೇ ತಾನು ತನ್ನ ಪುಸ್ತಕ ಇದನ್ನು ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಅವನು ಯೋಚನೆ ಇರಲಿಲ್ಲ ಅಪ್ಪ ಅಮ್ಮನ ಬಗ್ಗೆ ಆಗಲಿ ತಮ್ಮನ ಬಗ್ಗೆ ಆಗಲಿ ಸಮಾಜ ಯಾವುದ್ರ ಬಗ್ಗೆ ಓದ್ತಾ ಯೋಚನೆ ಮಾಡ್ತಾ ಇರಲಿಲ್ಲ ತನ್ನ ಪುಸ್ತಕದ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದ ಅಂಥ ಸ್ವಾರ್ಥ ಶೆಲ್ಫಿಶ್ ಸ್ವಾರ್ಥದ ಮೊಟ್ಟೆ ಮೊಟ್ಟೆ ಅಂದರೆ ಎಗ್ ಗೊತ್ತಲ್ಲ ಎಗ್ ಮೊಟ್ಟೆ ಮೊಟ್ಟೆ ಆಗಿ ಹೋಗಿದ್ದ ಪುಟ್ಟು ಇಲ್ಲ ಆ ವ್ಯಕ್ತಿಯನ್ನು ಮೊಟ್ಟೆಗೆ ಹೋಲಿಕೆ ಮಾಡ್ತಾ ಒಂದು ಮೊಟ್ಟೆ ಥರ ಇದ್ದವನಷ್ಟೇ ಆ ಮೊಟ್ಟೆಗೆ ಹೊರಗಿನ ಪ್ರಪಂಚ ಜ್ಞಾನ ಇರಲ್ಲ ತಾನಷ್ಟೇ ಅದು ಹಾಗೆ ಇಲ್ಲಿ ಕೂಡ ಇವನು ಒಂದು ಸ್ವಾರ್ಥದ ಮೊಟ್ಟೆಯಾಗಿ ಹೋಗಿದ್ದ ಪುಟ್ಟು ಅಂತೇಳಿ ಲೇಖಕರು ವರ್ಣಿಸುತ್ತಾರೆ ಮಕ್ಕಳಿಗೆ ನೀವು ಪುಟ್ಟು ಬಗ್ಗೆ ತಿಳ್ಕೊಂಡ್ರಿ ಅಂದರೆ ಬರೀ ಪುಸ್ತಕದ ಪಿಸಾಚಿ ಆಗಿದ್ದ ಒಂದು ಸ್ವಾರ್ಥದ ಮೊಟ್ಟೆಯಾಗಿದ್ದ ಅವನಿಗೆ ಬೇರೆ ಏನೂ ಇರಲಿಲ್ಲ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಬರೀ ಪುಸ್ತಕದ ಬಗ್ಗೆ ಯೋಚನೆ ಮಾಡ್ತಾಯಿದ್ದ ಪುಸ್ತಕ ಹಿಡಿದುಕೊಂಡು ಓದ್ತಾ ಇದ್ದ ಇದು ಅಣ್ಣನ ಬಗ್ಗೆ ಆಯಿತು ಈಗ ನಾವು ತಮ್ಮನ ಬಗ್ಗೆ ತಿಳಿದುಕೊಳ್ಳೋಣ ಇನ್ನು ತಮ್ಮ ಏನು ಮಾಡ್ತಾಯಿದ್ದ ತಮ್ಮನ ಹೆಸರು ಮಾದು ಆದರೆ ಅವನ ತಮ್ಮ ಮಾದು ಹಾಗಲ್ಲ ಇವನಿಗೆ ವಿರುದ್ಧವಾಗಿದ್ದಾನೆ ಅವನು ಕೂಡ ಹುಡುಗ ಬುದ್ಧಿವಂತ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಬರದೇ ಇದ್ದರೂ ಪಾಸ್ ಮಾಡ್ಕೊಂಡು ಬರ್ತಿದ್ದ ಅಂದರೆ ಜಸ್ಟ್ ಪಾಸ್ ಆಗುವಂಥ ವಿದ್ಯಾರ್ಥಿ ಅಣ್ಣ ರ್ಯಾಂಕ್ ಸ್ಟೂಡೆಂಟ್ ತಮ್ಮ ಜಸ್ಟ್ ಆರ್ಡಿನರಿ ಸ್ಟೂಡೆಂಟ್ ಬಟ್ ಏನು ಏನಾಗ್ತಾ ಇರಲಿಲ್ಲ ಅವನು ಕೂಡ ಬುದ್ಧಿವಂತನೇ ಆದರೆ ಅಣ್ಣ ಆಟದಲ್ಲಿ ಆಸಕ್ತಿ ಇರಲಿಲ್ಲ ತಮ್ಮನಿಗೆ ತುಂಬ ಆಸಕ್ತಿ ಫುಟ್ಬಾಲ್ ಕ್ರಿಕೆಟ್ ಅಂದರೆ ಅವನಿಗೆ ಪ್ರಾಣ ತಮ್ಮನಿಗೆ ತುಂಬ ಪ್ರಾಣ ಆಟ ಅಂದರೆ ಆದರೆ ಅಣ್ಣನಿಗೆ ಮಾತ್ರ ಆಟ ಇಲ್ಲ ಮನೆಯಲ್ಲಿ ತಾಯಿಗೆ ಬೇಕಾದ ಸುತ್ತು ಕೆಲಸ ಅಂದರೆ ತಾಯಿ ಏನೇನು ಓಡಾಡಿಕೊಂಡು ಸುತ್ತಕೊಂಡು ಕೆಲಸ ಮಾಡ್ತಾಯಿದ್ಲು ಆ ಎಲ್ಲ ಕೆಲಸವನ್ನು ಪುಟ್ಟು ಮಾಡಿಕೊಡುವನು ತಾಯಿಗೆ ತಾಯಿಗೆ ಸಹಾಯ ಮಾಡ್ತಾಯಿದ್ದೆ ಸುತ್ತು ಕೆಲಸ ಮಾಡಿಕೊಡುವನು ಏನೇನು ಕೆಲಸ ಹಂಡೆಗೆ ನೀರು ತುಂಬೋದು ಹಂಡೆ ಅಂದರೆ ಹೌಸ್ ಹಳ್ಳಿ ಕಡೆ ನೀವು ಹಂಡೆ ನೋಡಿರ್ಬೇಕು ದೊಡ್ಡ ದೊಡ್ಡ ನೀರು ತುಂಬಿಕೋಸ್ಕರ ಇರ್ತಾ ಹಂಡೆ ಆ ಹಂಡೆಗೆ ನೀರು ತುಂಬೋದು ಸೌದೆ ಸೀಳಿ ಕೊಡೋದು ಸೌದೆ ಅಂದರೆ ಕಟ್ಟಿಗೆ ಒಲೆಯಲ್ಲಿ ಬೆಂಕಿ ಇಟ್ಟು ಕಾಯಿಸೋಕ್ಕೋಸ್ಕರ ಸೌದೆ ಬೇಕಲ್ಲ ಸೌದೆಯನ್ನು ಸೀಳಿ ಕೊಡುವುದು ಮನೆಗೆ ತರಕಾರಿ ತರೋದು ಯಾರಾದರೂ ಕಾಯಿಲೆ ಮಲಗಿದ್ದರೆ ಡಾಕ್ಟ್ರ್ ಹತ್ತಿರ ಹೋಗಿ ಡಾಕ್ಟರನ್ನು ಕರೆದುಕೊಂಡು ಬರುವುದು ಹೀಗೆ ತಾನು ಹುಟ್ಟಿದ ಮನೆಗೆ ಸಹಾಯವಾಗಿ ತಾಯಿಗೆ ಸಹಾಯ ಮಾಡ್ತಾ ಕೆಲಸ ಮಾಡ್ತಾ ಮನೆಯಲ್ಲಿ ಇರ್ತಾ ಇದ್ದ ಆದರೆ ಒಂದು ಪಾಯಿಂಟ್ಸ್ ಅವನಲ್ಲಿ ಇಲ್ಲ ಏ ನೆಗೆಟಿವ್ ಪಾಯಿಂಟ್ ಅಂದರೆ ಓದುವಿನಲ್ಲಿ ಇಲ್ಲ ಆ ಓದುವಂದು ಬಿಟ್ಟು ಇನ್ನೆಲ್ಲದರಲ್ಲೂ ಕೂಡ ಪುಟ್ಟು ತುಂಬ ಚೆನ್ನಾಗಿದ್ದ ಆದರೆ ಮಾದು ಒಂದರಲ್ಲೂ ಚೆನ್ನಾಗಿದ್ದಾನೆ ಈ ನೈಂಟಿ ನೈನ್ ಪರ್ಸೆಂಟ್ ಯಾವುದರಲ್ಲೂ ಚೆನ್ನಾಗಿಲ್ಲ ಅಣ್ಣ ಮಾದು ಒನ್ ಪರ್ಸೆಂಟ್ ಓದೋದ್ರಲ್ಲಿಲ್ಲ ಇನ್ನೆಲ್ಲದರಲ್ಲೂ ಇದ್ದಾನೆ ಅದೇ ಅಣ್ಣ ಪುಟ್ಟು ಓದೋದ್ರಲ್ಲಿದ್ದಾನೆ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಯಾವುದರಲ್ಲೂ ಕೂಡ ಅವನು ಉಪಯೋಗ ಇಲ್ಲ ಹೀಗೆ ಅಣ್ಣ ತಮ್ಮಂದಿರು ವಿರುದ್ಧವಾಗಿದ್ದರು ಮಕ್ಕಳೇ ಅಣ್ಣ ತಮ್ಮದ್ರ ಬಗ್ಗೆ ಗೊತ್ತಾಯ್ತಲ್ಲ ಅಣ್ಣನ ಹೆಸರು ಪುಟ್ಟು ಅವನು ಪುಸ್ತಕದ ಪಿಸಾಚಿ ತಮ್ಮ ಮಾದು ಪುಸ್ತಕದ ಬಗ್ಗೆ ಅಷ್ಟೊಂದು ಗೌ ಏನೋ ಗಮನ ಇಲ್ಲ ಆಟದಲ್ಲಿ ಇದ್ದ ತಾಯಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡಿಕೊಂಡು ಮನೆಗೆ ಒಬ್ಬ ಒಳ್ಳೆಯ ಮಗನಾಗಿ ಕೆಲಸವನ್ನು ಮಾಡಿಕೊಂಡಿದ್ದ ಅರ್ಥ ಆಯ್ತಲ್ವ ತಾಯಿ ಏನು ಹೇಳ್ತಾಳೋ ತಾಯಿ ಮಾಡುವಂಥ ಎಲ್ಲ ಕೆಲಸವನ್ನು ಈ ಮಗನೇ ಮಾಡ್ತಾ ಇದ್ದ ಯಾರು ತಮ್ಮ ಮಾದು ಆದರೆ ಪುಟ್ಟು ಮಾತ್ರ ಯಾವತ್ತೂ ತಾಯಿ ಬಗ್ಗೆ ಆಗಲಿ ತಾಯಿಯ ಕೆಲಸ ಬಗ್ಗೆ ಆಗಲಿ ಯೋಚನೆ ಮಾಡ್ತಾ ಇರಲಿಲ್ಲ ತಾನು ಇದ್ರ ಬಗ್ಗೆ ಯೋಚನೆ ಇದ್ದ ಬರೀ ಪುಸ್ತಕ 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 ಮುಂದೇನಾಗ್ತದೆ ನೋಡಿ ಮಕ್ಕಳೇ ಈ ಹುಡುಗರ ತಂದೆ ಹೆಸರು ಹೆಡ್ ಮುನಶಿ ಹಿರಿಯಣ್ಣಯ್ಯ ಹೆಡ್ ಮುನಶಿ ಅಂದರೆ ಅಕೌಂಟಂಟ್ ಮುನಶಿ ಅಂದರೆ ಒಬ್ಬ ಲೆಕ್ಕಿಗ ಅಕೌಂಟಂಟ್ ಅಂತ ಅರ್ಥ ನಾವು ಏನೀಗ ಅಕೌಂಟಂಟ್ ಅಂತ ಕರಿತೀವಿ ಆ ಹೆಡ್ ಅಂದರೆ ಮೇನ್ ಅಕೌಂಟಂಟ್ ಕೆಲಸ ಮಾಡ್ತಿದ್ದ ಅವ್ರ ಹೆಸರು ಹಿರಿಯಣ್ಣಯ್ಯ ತಂದೆ ಹೆಸರು ಹಿರಿಯಣ್ಣಯ್ಯ ತಾಯಿ ಹೆಸರು ಭಾಗೀರಥಮ್ಮ ತಂದೆ ತಾಯಿ ಹೆಸರು ಏನು ಹಾಗಾದ್ರೆ ತಂದೆ ಹಿರಿಯಣ್ಣಯ್ಯ ತಾಯಿ ಹೆಸರು ಭಾಗೀರಥಮ್ಮ ಆಗ ತಂದೆ ಹೇಳ್ತಾ ಇರ್ತಾನೆ ಮಕ್ಕಳಿಗೆ ಏನು ಹೇಳ್ತ ನೋಡಿ ಮಕ್ಕಳು ಮುಂದಕ್ಕೆ ಬರಬೇಕು ಮುಂದಕ್ಕೆ ಬರಬೇಕು ಅಂತ ಹಿರಿಯಣ್ಣಯ್ಯ ಮೂರು ಹೊತ್ತು ಜಪಿಸುತ್ತಿದ್ದ ಏನು ಹೇಳ್ತೇವೆ ತಂದೆ ಯಾವಾಗಲೂ ಮಕ್ಕಳು ಮುಂದಕ್ಕೆ ಬರಬೇಕು ಮುಂದಕ್ಕೆ ಬರಬೇಕಂದ್ರೆ ಜೀವನದಲ್ಲಿ ಮುಂದೆ ಬರಬೇಕು ಮುಂದೆ ಬರಬೇಕು ಡೆವಲಪ್ ಆಗಬೇಕು ಅಂಥೇಳಿ ಹಿರಿಯಣ್ಣಯ್ಯ ಮೂರು ಹೊತ್ತು ಕೂಡ ಜಪಿಸುತ್ತಿದ್ದ ತ್ರೀ ಟೈಮ್ಸ್ ಕೂಡ ಅದೇ ಡೈಲಾಗನೇ ಹೊಡಿತಾ ಇದ್ದ ಮಕ್ಕಳು ಓದಿ ಫಸ್ಟ್ ಕ್ಲಾಸ್ ಹೊಡೆದರೆ ಅವರಿಗೆ ದೊಡ್ಡ ಸಂಬಳದ ಕೆಲಸ ಸಿಕ್ಕಿದರೆ ಅವರಿಗೆ ಬರೋ ದುಡ್ಡಿನಲ್ಲಿ ತಾನು ಎಷ್ಟು ಸುಖವಾಗಿರಬಹುದು ಅಂತ ಕನಸು ಕಾಣ್ತಿದ್ದ ತಂದೆ ಕನಸು ಕಾಣ್ತಿದ್ದ ಏನು ಕನಸು ಮಕ್ಕಳು ಓದಿ ಓದಿ ಫಸ್ಟ್ ಕ್ಲಾಸ್ ಬರಬೇಕು ಫಸ್ಟ್ ಕ್ಲಾಸ್ ಬಂದ ಮೇಲೆ ಒಳ್ಳೆ ದೊಡ್ಡ ಸಂಬಳದ ಕೆಲಸ ಜಾಬ್ ಸಿಗ್ತದೆ ಆ ಸಿಕ್ಕ ಮೇಲೆ ಅವ್ರಿಗೆ ಒಳ್ಳೆಯ ದುಡ್ಡು ಬರ್ತದೆ ಸಾಕಷ್ಟು ಸಂಬಳ ಬರ್ತದೆ ಆ ದುಡ್ಡಿನಲ್ಲಿ ತಾನು ಸುಖವಾಗಿರ್ಬೋದು ಅಲ್ವಾ ಅಂತ ಕನಸನ್ನು ಆ ಹಿರಿಯಣ್ಣಯ್ಯ ಕಾಣ್ತಾ ಇದ್ದ ಸೊ ಎಲ್ಲ ತಂದೆ ತಾಯಿ ಕಾಣುವಂಥ ಕನಸು ಕೂಡ ಇದೆ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಸೇರಿದರೆ ನಾವು ಹಾಯಾಗಿರ್ಬೋದಲ್ಲ ಅಂತ ಕನಸು ಕಾಣ್ತಾ ಇರ್ತಾರೆ ಅದೇ ಥರನಾಗಿ ಇಲ್ಲಿ ಕೂಡ ಈ ಪುಟ್ಟು ಮತ್ತು ಮಾಧುವಿನ ತಂದೆ ಹಿರಿಯಣ್ಣಯ್ಯನು ಕೂಡ ಅದೇ ಕನಸನ್ನು ಕಾಣ್ತಿದ್ದ ಆದ್ದರಿಂದ ಬಕಾಸುರನ ಹಾಗೆ ವಾಂತಿ ಮಾಡುತ್ತಿದ್ದ ದೊಡ್ಡ ಮಗನ ಕಂಡರೆ ತುಂಬ ಮೆಚ್ಚಿಕೆ ಬಕಾಸುರ ರಾಕ್ಷಸ ರಾಕ್ಷಸ ಏನು ಮಾಡ್ತಿದ್ದೆ ತಿಂದು ತಿಂದು ವಾಂತಿ ಮಾಡ್ಕೋತಾ ಇದ್ದ ಆ ಇಲ್ಲಿ ಚೆನ್ನಾಗಿ ಓದುತ್ತಿರುವಂಥ ಪುಟ್ಟುವಿಗೆ ಕಂಪ್ಯಾರಿಸನ್ ಮಾಡಿದ್ದಾರೆ ಅಲ್ಲಿ ಬಕಾಸುರ ರಾಕ್ಷಸ ತಿಂದು ವಾಂತಿ ಮಾಡ್ಕೋತಾ ಇದ್ದ ಆಹಾರವನ್ನು ಇಲ್ಲಿ ಕೂಡ ಪುಟ್ಟು ಏನು ಮಾಡ್ತಾಯಿದ್ದಾನೆ ಬಕಾಸುರನ ಹಾಗೆ ತಿನ್ನುವುದೆಲ್ಲ ಓದಿ ಓದಿ ಪರೀಕ್ಷೆಯಲ್ಲಿ ಆ ಜ್ಞಾನವನ್ನು ಪೇಪರಲ್ಲಿ ವಾಂತಿ ಮಾಡ್ತಿದ್ದಂದರೆ ಬರಿತಾ ಇದ್ದ ಅದಕ್ಕಾಗಿ ಆ ಚೆನ್ನಾಗಿ ಓದಿ ಏನು ಪರೀಕ್ಷೆ ಉತ್ತಮ ಗಳಿಸ್ತಾ ಇದ್ದ ಮಾರ್ ಅಂಕಗಳನ್ನು ಗಳಿಸ್ತಾ ಇದ್ದಂಥ ಯಾರನ್ನು ಪುಟ್ಟುವನು ಕಂಡರೆ ಅಪ್ಪನಿಗೆ ತುಂಬ ಮೆಚ್ಚಿಕೆ ಹಾಗೆ ವಾಂತಿ ಮಾಡದೆ ವಾಂತಿ ಮಾಡೋದಂದ್ರೇನು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯದೇ ಇರ್ ಇರುವಂಥ ಏನೋ ತಾನು ತಿಂದಷ್ಟನ್ನು ಅರಗಿಸಿಕೊಂಡು ಜಸ್ಟ್ ಎಷ್ಟು ಓದಿರ್ತಾನೋ ಅಷ್ಟೇ ಅಂಕಗಳನ್ನು ತೇರ್ಗಡೆ ಅಂದರೆ ಪಾಸಾಗುತ್ತಿದ್ದಂಥ ಮಾಧುನ ಕಂಡರೆ ಅವರ ಅಪ್ಪನಿಗೆ ಅಲಕ್ಷ್ಯ ಅಲಕ್ಷ ಅಂದರೆ ನೆಗ್ಲಿಜೆನ್ಸ್ ತಾತ್ಸಾರ್ ಅಂದರೆ ಸೇಮ್ ಅಲಕ್ಷ್ಯ ತಾತ್ಸಾರ ಉಪೇಕ್ಷೆ ಅಸಹ್ಯ ತಮ್ಮ ಏನಂತ ಎರಡನೆಯ ಮಗು ಯಾರನ್ನು ಮಾಧುವನ್ನು ಕಂಡ್ರಿ ತಂದೆನಿಗೆ ತುಂಬ ಅಲಕ್ಷ್ಯ ನೆಗ್ಲಿಜೆನ್ಸ್ ತಾತ್ಸಾರ ಅವನ ಬಗ್ಗೆ ಯೋಚನೆನೇ ಮಾಡೋ ಉಪೇಕ್ಷೆ ಅಂದರೆ ಎಸ್ ಆರ್ನೋ ಅವನ ಬಗ್ಗೆ ಗಮನವೇ ಇಲ್ಲ ಅಸಹ್ಯ ಅಂದ್ರೆ ಅವ್ನು ತಮ್ಮ ಮಗ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತದೆ ಕೆಲವು ಪೇರೆಂಟ್ಸ್ ನೋಡಿರಬೇಕು ಮಗ ಚೆನ್ನಾಗಿ ಓದಲಿಲ್ಲ ಉತ್ತಮ ಅಂಕ ಗಳಿಸ್ಲಿಲ್ಲ ಅಂದರೆ ಅಂಥ ಮಗನ ಬಗ್ಗೆ ಕೂಡ ಅವ್ರು ಹೇಳಿಕೊಳ್ಳಲ್ಲ ಒಂದು ರೀತಿ ಮಗ ಅಲ್ವೇನೋ ಎನ್ನುವ ರೀತಿಯಾಗಿ ಅವರು ಟ್ರೀಟ್ ಮಾಡ್ತಾಯಿರ್ತಾರೆ ಆ ಮಗನನ್ನು ಇಲ್ಲಿ ಕೂಡ ತಂದೆ ಹಾಗೆ ಮಾಡ್ತಾಯಿದ್ದಾನೆ ಚೆನ್ನಾಗಿ ಓದುವಂಥ ಮಗನಾದಂಥ ಪುಟ್ಟುವನ್ನು ಇದ್ದಾನೆ ಚೆನ್ನಾಗಿ ಓದದೆ ಜಸ್ಟ್ ಪಾಸ್ ಆಗ್ತಾ ಇದ್ದಂಥ ಮಗನಾದ ಮಾಧುನ ಕಂಡ್ರೆ ಅವ್ರಿಗೆ ಅಲಕ್ಷ್ಯ ತಾತ್ಸಾರ ಉಪೇಕ್ಷೆ ಮತ್ತು ಅಸಹ್ಯ ಉಪೇಕ್ಷೆ ಅಂದರೆ ಗಮನವೇ ಇಲ್ಲ ನೆಗ್ಲಿಜೆನ್ಸ್ ಮಾಡ್ತವನ ಬಗ್ಗೆ ಅವನು ಏನು ಅವನ ಬಗ್ಗೆ ತಲೆನೇ ಕಡಿಸ್ಕೊಳ್ಳಲ್ಲ ಇವರು ಬರೀ ಗಮನ ಕೊಡೋದು ಚೆನ್ನಾಗಿ ಓದುವಂಥ ಮಗನಾದಂಥ ಬರೀ ಪುಟ್ಟುವಿನ ಬಗ್ಗೆ ಹಾಗೆ ತಂದೆ ಏನು ಹೇಳ್ತಾನೆ ಮಕ್ಕಳೇ ಮಕ್ಕಳು ಚೆನ್ನಾಗಿ ಓದಿ ಜೀವನದಲ್ಲಿ ಮುಂದೆ ಬರಬೇಕು ದೊಡ್ಡ ಸಂಬಳ ಬರುವಂಥ ಕೆಲಸ ಸಿಗಬೇಕು ಅದು ಸಂಬಳ ಬರುವಂಥ ದೊಡ್ಡ ಕೆಲಸ ಸಿಕ್ಕರೆ ನಾವು ಕೂಡ ಸುಖವಾಗಿರ್ಬೋದು ಅಂತ ಈ ಮೂರು ಹೊತ್ತು ಕನಸನ್ನು ಕಾಣ್ತಾ ಇದ್ದ ಅದಕ್ಕಾಗಿ ಚೆನ್ನಾಗಿ ಇದ್ದಂಥ ಮಗನಾದಂಥ ಪುಟ್ಟುವನ್ನು ಕಂಡರೆ ಅವರಿಗೆ ಪ್ರೀತಿ ಜಸ್ಟ್ ಪರೀಕ್ಷೆಯಲ್ಲಿ ಇದ್ದಂಥ ಎರಡನೇ ಮಗ ಮಾಧುನ ಕಂಡ್ರೆ ಅವರಿಗೆ ಅಷ್ಟೊಂದು ಇಷ್ಟ ಇರಲಿಲ್ಲ ಈಗೇನಾಗ್ತದೆ ಮುಂದೆ ನೋಡಿ ಮಕ್ಕಳೇ ಹಿರಿಯಣ್ಣಯ್ಯ ಮೂರು ಹೊತ್ತು ಬರೀ ಪುಟ್ಟನು ಹೊಗಳುತ್ತಾ ಇರುವನು ಮಾಧುನ ಮೂರು ಹೊತ್ತು ಬೈಯುತ್ತಾ ಇರುವನು ತ್ರೀ ಟೈಮ್ಸ್ ಚೆನ್ನಾಗಿ ಓದುವಂಥ ಮಗನನ್ನು ಹೊಗಳುತ್ತಾನೆ ಇರ್ತಾನೆ ತ್ರೀ ಟೈಮ್ಸ್ ಚೆನ್ನಾಗಿ ಓದದಿರುವಂಥ ಮಗನಾದ ಮಾಧುವನ್ನು ಬೈತಾನೇ ಇರ್ತಾನೆ ಬರೀ ಟ್ವೆಂಟಿ ಫೋರ್ ಅವರ್ಸ್ ಇದೇ ಕೆಲಸ ಅವನನ್ನು ಹೊಗಳುದು ಪುಟ್ಟೋನ ಮಾದನ್ನ ತೆಗಳುವುದು ಒಂದು ಸಲ ಏನಾಗ್ತದೆ ನೋಡಿ ಒಂದು ಸಲ ಯಾವುದೋ ಮಗು ಊರಿನ ಗುಡಿ ಬಾವಿಯಲ್ಲಿ ಏನಾಗಿರ್ತದೆ ಯಾವುದೋ ಒಂದು ದಿನ ಒಂದು ಸಲ ಆ ಊರಿನ ಗುಡಿ ಬಾವಿ ಊರು ಮುಂದೆ ಗುಡಿ ಇದೆ ಆ ಗುಡಿ ಮುಂದೆ ಬಾವಿ ಇದೆ ಆ ಬಾವಿಯಲ್ಲಿ ಒಂದು ಬಿದ್ದು ಬಿಟ್ಟಿತ್ತು ಆಗ ಬಾವಿ ಸುತ್ತು ಜನ ಸೇರಿದರು ತುಂಬ ಜನ ಸೇರಿದ್ದಾರೆ ಎಲ್ಲರೂ ಅಯ್ಯಯ್ಯೋ ಮಗು ಮುಳುಗಿ ಹೋಗುತ್ತಲ್ಲ ಯಾರಾದರೂ ಅದನ್ನು ಎತ್ತಬಾರದೆ ಅಂತ ಹೇಳುತ್ತಿದ್ದರೆ ಹೊರತು ಒಬ್ಬನಿಗಾದರೂ ಆ ಬಾವಿಯ ಒಳಗಡೆ ಇಳಿಯುವ ಧೈರ್ಯ ಬರಲಿಲ್ಲ ನೋಡಿ ಊರ ಮುಂದೆ ಬಾವಿ ಇದೆ ಗುಡಿ ಇದೆ ಟೆಂಪಲ್ ದೇವಸ್ಥಾನ ಅದರ ಮುಂದೆ ಬಾವಿ ಇದೆ ಆ ಬಾವಿಲೊಂದು ಮಗು ಬಿದ್ದುಬಿಟ್ಟಿದೆ ಆ ಬಿದ್ದಾಗ ಎಲ್ಲ ಜನ ಊರು ಜನ ಸೇರಿದ್ದಾರೆ ಸೇರಿಕೊಂಡು ಏನು ಹೇಳ್ತಾರೆ ಅಯ್ಯೋ ಮಗು ಮುಳುಗ್ತದೆ ಮುಳುಗ್ತದೆ ಯಾರಾದರೂ ಕೆಳಗಡೆ ಇಳಿದು ಆ ಮಗುವನ್ನು ಕಾಪಾಡಿ ಕಾಪಾಡಿ ಅಂತ ಬರೀ ಹೇಳ್ತಾ ಇದ್ದಾರೆ ವಿನಃ ಒಬ್ಬರು ಕೂಡ ಬಾವಿಯಲ್ಲಿ ಇಳಿದು ಆ ಮಗುವನ್ನು ಕಾಪಾಡುವಂಥ ಧೈರ್ಯ ಮಾಡಲೇ ಇಲ್ಲ ಆದರೆ ಆಗ ಆ ದಾರಿಯಲ್ಲೇ ಮಾಧು ಬಂದ ಮಾಧು ಅಂದರೆ ಎರಡನೇ ಮಗು ಜಸ್ಟ್ ಪಾಸಾಗುವಂಥ ವಿದ್ಯಾರ್ಥಿ ಮಾಧು ಅದೇ ದಾರಿಯಲ್ಲಿ ಬರ್ತಾ ಇದ್ದ ಬಂದವನು ಏನು ಮಾಡ್ತಾನೆ ಮಗು ಬಾವಿಗೆ ಬಿದ್ದಿದೆ ಅಂತ ಕೇಳಿದ ಕೂಡಲೇ ಹಗ್ಗ ಹಿಡಿದುಕೊಂಡು ಬಾವಿಗೆ ಇಳಿದು ಮಗುನ ಬದುಕಿಸಿದ ನೋಡಿ ದಿಸ್ ಈಸ್ ರಿಯಲ್ ಲೈಫ್ ಇದಕ್ಕೇನು ಪುಸ್ತಕದ ಜ್ಞಾನ ಬೇಕಾಗಿಲ್ಲ ಅದೇ ದಾರಿಯಲ್ಲಿ ಬಂದ ಮಾ ಯಾರು ಮಾದು ಬಂದವನೇ ಬಾವಿಯಲ್ಲಿ ಮಗು ಬಿದ್ದಿದೆ ಅಂತ ಕೇಳಿದ ತಕ್ಷಣವೇ ತಾನೇ ಮಾಡಿದ ಆ ಬಾವಿಯಲ್ಲಿ ಹಗ್ಗ ಬಿಟ್ಟು ಹಗ್ಗದ ಜೊತೆ ಬಾವಿಯೊಳಗೆ ಇಳಿದು ಆ ಮಗುವನ್ನು ಕಾಪಾಡಿದ ಆಗ ಅವನ ಧೈರ್ಯವನ್ನು ನೋಡಿ ಎಂಥ ಧೈರ್ಯರಿದೆ ನಿಜವಾಗ್ಲೂ ಬಾವಿಲಿ ಹಿಡಿದು ಒಂದು ಮಗುನ ಕಾಪಾಡ್ತಾನೆ ಅಂದರೆ ನಿಜವಾಗ್ಲೂ ಎಂಥ ಧೈರ್ಯ ಇದೆ ನೋಡಿ ಆ ಧೈರ್ಯವನ್ನು ನೋಡಿ ಸರ್ಕಾರದವರು ಅವನಿಗೆ ಒಂದು ಚಿನ್ನದ ಪದಕ ಕೊಟ್ಟರು ನೋಡಿ ಅವನ ಧೈರ್ಯ ಬ್ರೈವ್ ಅವನ ಧೈರ್ಯವನ್ನು ಮೆಚ್ಚಿ ಈಗಲೂ ಕೂಡ ಅಷ್ಟೇ ಮಕ್ಕಳೇ ನಿಮ್ಮ ಯಾರಾದರೂ ಒಬ್ಬರನ್ನ ತಮ್ಮ ಜೀವವನ್ನು ತೊರೆದು ಇನ್ನೊಬ್ಬ ವ್ಯಕ್ತಿಯ ಜೀವವನ್ನು ಕಾಪಾಡಿದರೆ ಅಂಥ ಮಕ್ಕಳಿಗೆ ಇವತ್ತು ಕೂಡ ಶೌರ್ಯ ಪ್ರಶಸ್ತಿ ಕೊಡ್ತಾರೆ ರಾಷ್ಟ್ರಪತಿ ಶೌರ್ಯ ಪ್ರಶಸ್ತಿ ಕೊಡ್ತಾರೆ ಹಾಗೆ ಇಲ್ಲಿ ಕೂಡ ಸರ್ಕಾರದವರು ಮಾಧುವಿನಿಗೆ ಆ ಧೈರ್ಯವನ್ನು ಮೆಚ್ಚಿ ಅವನಿಗೆ ಚಿನ್ನದ ಪದಕ ಕೊಟ್ಟರು ಆ ಚಿನ್ನದ ಪದಕ ಕೊಡುವಂಥ ಸಂದರ್ಭದಲ್ಲೂ ಚಿಕ್ಕದಾದಂಥ ಫಂಕ್ಷನ್ ಮಾಡ್ತಾರೆ ಆ ಫಂಕ್ಷನ್ ಏನಾಯಿತು ನೋಡಿ ಮಕ್ಕಳೇ ಆವತ್ತಿನ ಅಧ್ಯಕ್ಷರು ಆ ಫಂಕ್ಷನ್ ಮಾಡಿದ್ರಲ್ಲ ಅವನಿಗೆ ಚಿನ್ನದ ಪದಕ ಕೊಡುವುದಕ್ಕಾಗಿ ಆ ಫಂಕ್ಷನ್ ಒಬ್ಬರು ಪ್ರೆಸಿಡೆಂಟಾಗಿ ಬಂದಿದ್ದರು ಗೆಸ್ಟ್ ಆವತ್ತಿನ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ ತಾಯಿ ಮತ್ತು ತಂದೆಗೆ ಇಂಥ ಮಕ್ಕಳು ಒಂದು ಆಭರಣ ಹುಟ್ಟಿದರೆ ಇಂಥ ಮಗು ಹುಟ್ಟಬೇಕು ಇದು ಒಂದು ರೀತಿ ತಂದೆ ತಾಯಿಗೆ ಒಂಥರ ಆಭರಣ ಅಂದಮೇಲೆ ಗೊತ್ತಲ್ಲ ಆಭರಣ ಅಂದರೆ ಬಂಗಾರ ಇದ್ದ ಹಾಗೆ ಇಂಥ ಮಗುನೇ ಇರಬೇಕು ಇದು ಒಂಥರ ಏನು ತಂದೆ ತಾಯಿಗೆ ಒಳ್ಳೆ ಹೆಸರನ್ನು ತರುವಂಥ ವ್ಯಕ್ತಿ ಇಂಥ ಮಗಳು ಹುಟ್ಟಬೇಕು ಅಂತ ಹೊಗಳುತ್ತಾರೆ ನೋಡಿ ಎಷ್ಟು ವಿಚಿತ್ರವಾಗಿದೆ ತಂದೆಯಲ್ಲಿ ತಂದೆ ಮನೆಯಲ್ಲಿ ಮೂರು ಹೊತ್ತು ಮಗನ ಬೈತಾಯಿದ್ದೆ ಆದರೆ ಇವತ್ತು ಅದೇ ಮಗನನ್ನು ಸರ್ಕಾರದವರು ದೊಡ್ಡ ಫಂಕ್ಷನ್ ಮಾಡಿ ಆ ಸಮಾರಂಭದಲ್ಲಿ ಹೊಗಳ್ತಾ ಇದ್ದಾರೆ ಹುಟ್ಟಿದ್ರಿಂತ ಮಗು ಹುಟ್ಟಬೇಕು ಇದು ತಂದೆ ತಾಯಿಗೆ ಒಂಥರ ಆಭರಣ ಆಭರಣ ಅಂದರೆ ಗೌರವದ ವಸ್ತು ಅಂಥೇಳಿ ಹೊಗಳ್ತಾ ಇದ್ದಾರೆ ಇದು ಆ ಬ ಏನು ಒಂದು ದಿನ ಏನು ಊರು ಮುಂದಿನ ಬಾವಿಯಲ್ಲಿ ಮಗು ಬಿದ್ದಾಗ ನಡೆದಂಥ ಒಂದು ಘಟನೆ ಈ ವಿಷಯ ಆತನ ತಾಯಿಗೆ ತಿಳಿಯಿತು ಏನಾಗ್ತವೆ ತಂದೆ ತಾಯಿ ತಿಳಿತದೆ ಮೊದಲು ನೋಡಿ ತಂದೆ ಏನು ಹೇಳ್ತಾನೆ ಅಯ್ಯೋ ಇದಕ್ಕಿಂತ ಇವನು ಪರೀಕ್ಷೆಯಲ್ಲಿ ಒಂದು ಫಸ್ಟ್ ಕ್ಲಾಸ್ ಗಿಟ್ಟಿಸಿದರೆ ಎಷ್ಟೋ ಚೆನ್ನಾಗಿರುತ್ತೆ ತಂದೆ ಅದೇ ಮಾತನ್ನು ಹೇಳ್ತಾನೆ ಮಗ ಆ ಸಾಹಸ ಮಾಡಿದ್ದ ಅಂತ ಇದನ್ನು ಮೆಚ್ಚದೆ ಮತ್ತೆ ಅದೇ ಮಾತನ್ನು ಹೇಳಿದೆ ಇದಾವೂ ಬೇಕ್ರಿ ಇದು ಆ ಬಾವಿಯಲ್ಲಿ ಮಗು ಕಾಪಾಡಿದ ಸರ್ಕಾರದವ್ರ್ಗೆ ಏನು ಕೊಟ್ಟರು ಪ್ರಶಸ್ತಿ ಕೊಟ್ಟರು ಚಿನ್ನದ ಪದಕ ಕೊಟ್ಟರು ಅದು ಯಾವನಿಗೆ ಬೇಕು ಅದಕ್ಕಿಂತ ಇವನು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಗಿಟ್ಟಿಸಿದ್ರಂದರೆ ಪಡೆದುಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಂತ ಹಿರಿಯಣ್ಣಯ್ಯ ಲೊಚ್ಚುಗುಡ್ತಾ ಇದ್ದ ಅಂದರೆ ಮತ್ತೆ ಅದೇ ಮಾತನ್ನು ಲೊಚ್ಗುಟ್ಟುದಂದ್ರೆ ಮತ್ತೆ ಹೇಳ್ತಾನೇ ಇದ್ದ ಬಡಬಡಿಸ್ತಾನೆ ಇದ್ದೆ ಬಾಯಲ್ಲಿ ಅದೇ ಡೈಲಾಗನ್ನು ಹೇಳ್ತಾನೇ ಇದ್ದ ಆದರೆ ತಾಯಿ ಮಾತ್ರ ಏನು ಹೇಳ್ತಾಳೆ ನೋಡಿ ಆದರೆ ಮಾದು ಮಾಡಿದ ಕೆಲಸ ಅವನ ತಾಯಿ ಭಾಗೀರಥಮ್ಮನಿಗೆ ತುಂಬ ತೃಪ್ತಿ ಕೊಟ್ಟಿತ್ತು ನೋಡಿ ತಾಯಿ ಮನಸ್ಸಷ್ಟು ಖುಷಿಯಾಗ್ತದೆ ಯಾಕೆ ಇಡೀ ಸಮಾಜವೇ ಇದೆ ಭಾಳ ಖುಷಿಯಾಯಿತು ತಾಯಿಗೆ ನಾವು ಈ ಭೂಮಿಯಲ್ಲಿ ವಾಸ ಮಾಡೋಕೆ ದೇವರಿಗೆ ಕೊಡೋ ಬಾಡಿಗೆ ಅಂದರೆ ನಮ್ಮ ಸುತ್ತಮುತ್ತಿನ ಮುತ್ತಿನವರಿಂದ ಸುತ್ತಮುತ್ತಲಿನವರಿಗೆ ನಾವು ಸಹಾಯವಾಗಿರೋದೆ ಅಂತ ಆಕೆ ಆಗಾಗ ಹೇಳ್ತಾ ಇದ್ರು ಭಾಗ್ಯರಥ ಮಕ್ಕಳಿಗೆ ಹೇಳ್ತಾಳೆ ನಾವು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದೀವಲ್ಲ ವಾಸ ಮಾಡೋಕೆ ನೀವು ದೇವರಿಗೆ ಏನು ಕೊಡಬೇಕು ನೋಡಿ ಮನೆಯಲ್ಲಿ ವಾಸ ಮಾಡಿದರೆ ಓನರಿಗೆ ಬಾಡಿಗೆ ಕೊಡ್ತೀವಿ ರೆಂಟು ಆಗ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದೀರ ಈ ಭೂಮಿಯ ಓನರ್ ಯಾರು ದೇವರು ಆ ದೇವ್ರಿಗೆ ಏನು ಬಾಡಿಗೆ ಕೊಡ್ತೀರ ನೀವು ರೆಂಟ್ ಕೊಡಲೇಬೇಕು ತಾನೆ ಆಗ ನೀವು ಕೊಡುವಂಥ ರೆಂಟ್ ಏನಪ್ಪ ಅಂದರೆ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ನೀವು ಸಹಾಯ ಮಾಡಬೇಕು ಆ ಸಹಾಯವೇ ದೇವರಿಗೆ ಕೊಡುವಂಥ ಒಂದು ಏನು ಬಾಡಿಗೆ ಅಂತ ತಾಯಿ ಮಕ್ಕಳಿಗೆ ಬುದ್ಧಿವಾದ ಹೇಳ್ತಾನೇ ಇದ್ಲು ಅರ್ಥ ಆಯ್ತಲ್ವಾ ನಾವು ಈ ಭೂಮಿಯಲ್ಲಿ ವಾಸ ಮಾಡ್ತಾಯಿದ್ದೀವಿ ಆ ವಾಸ ಮಾಡೋಕ್ಕೆ ದೇವರಿಗೆ ಕೊಡುವಂಥ ಒಂದು ಬಾಡಿಗೆ ಏನಪ್ಪ ಅಂದರೆ ನಾವು ನಮ್ಮ ಸುತ್ತಮುತ್ತಲಿನವರಿಗೆ ಸಹಾಯವಾಗಿರುವುದೇ ಬಾಡಿಗೆ ಅಂತ ಆಕೆ ಆಗಾಗ ಮಕ್ಕಳಿಗೆ ಹೇಳ್ತಾ ಇದ್ರು ಸೊ ತಾಯಿಯ ಹತ್ತಿರನೇ ಇದ್ದು ಆಕೆಗೆ ಹೊಂದಿಕೊಂಡಿದ್ದ ಮಾಧು ತಾಯಿಯ ಮಾತನ್ನು ಅರ್ಥ ಮಾಡಿಕೊಂಡಿದ್ದ ಸೊ ಅವನು ಕೂಡ ಏನು ತಾಯಿ ಹೇಳಿದೋ ಸುತ್ತಮುತ್ತಲಿನ ಸಹಾಯ ಮಾಡಬೇಕು ಅದನ್ನು ಅರ್ಥ ಮಾಡಿಕೊಂಡಿದ್ದ ಅದಕ್ಕಾಗಿ ಇವತ್ತು ಸಹಾಯ ಮಾಡಿದ ಬಾವಿಲಿ ಬಿದ್ದಂಥ ಮಗುವನ್ನು ಕಾಪಾಡಿದ ಸೊ ಅರ್ಥ ಮಾಡಿಕೊಂಡಿದ್ದ ಮಾಧು ಅಷ್ಟೇ ಅಲ್ಲ ಬರೀ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ ಸಮಯ ಬಂದಾಗ ಸೊ ಸಂದರ್ಭ ಬಂದಾಗ ತಾಯಿ ಹೇಳಿದಂತೆ ಅದರ ಹಾಗೆ ನಡೀತಾನೂ ಇದ್ದ ಬರೀ ಅಮ್ಮ ಹೇಳಿದಂತೆ ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ ಅದನ್ನು ಪ್ರಾಕ್ಟಿಕಲೇ ಲೈಫಲ್ಲಿ ಅವನು ತೋರಿಸ್ಕೊಟ್ಟ ಸಹಾಯ ಮಾಡಿದ್ನಲ್ಲ ಬಾವಿಲಿದು ಬಿದ್ದಂಥ ಮಗುವನ್ನು ಸೊ ಹೀಗೆ ತಾಯಿ ಈ ಮಾತನ್ನು ಹೇಳ್ತಾ ಇದ್ಲು ಆಗ ಇನ್ನೊಂದು ಮಾತು ಹೇಳ್ತಾಳೆ ತಾಯಿ ಏನು ನೋಡಿ ಏನು ಪರೀಕ್ಷೆಯೋ ಏನು ಪಾಸೋ ಅಪ್ಪ ಅದೇನು ಪರೀಕ್ಷೆ ಅದೇನು ಪಾಸಪ್ಪ ಗೊತ್ತಿಲ್ಲ ಎಲ್ಲಾದರೂ ಆರೋಗ್ಯವಂತರಾಗಿ ಆಯಸ್ಸು ತುಂಬಿಕೊಂಡು ಗುಣಶಾಲಿಗಳಾಗಿ ಹತ್ತು ಜನಕ್ಕೆ ಸಹಾಯ ಮಾಡ್ತಾ ಬದುಕಿದ್ರೆ ಸಾಕು ಅದು ರಿಯಲ್ ಲೈಫ್ ನೀವು ಬರೀ ಪರೀಕ್ಷೆ ಮಾಡ್ತಾ ಇರ್ತೀರಾ ಬರೀ ಏನು ಮಾಡ್ತೀರಾ ಪಾಸ್ ಅಂತೀರಾ ಮಾರ್ಕ್ಸ್ ಕಾರ್ಡ್ ಅಂತೀರಾ ಅದೇನು ಎಕ್ಸಾಮು ಅದೇನು ಪಾಸು ಅದೇನು ರಿಸಲ್ಟು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಒಂದೇ ಒಂದು ರಿಸಲ್ಟ್ ಏನದು ನೀವು ಎಲ್ಲಾದರೂ ಇರಿ ಆರೋಗ್ಯವಂತರಾಗಿ ಆಯಸ್ಸು ಆಯಸ್ಸು ಅಂದರೆ ನಿಮ್ಮ ಏಜ್ ವಯಸ್ಸು ಗೊತ್ತಲ್ವ ಏಜ್ ಆ ಆಯಸ್ಸನ್ನು ತುಂಬಿಕೊಂಡು ಒಳ್ಳೆಯ ಗುಣಶಾಲಿಗಳಾಗಿ ಹತ್ತು ಜನಕ್ಕೆ ಸಹಾಯ ಮಾಡಿ ನೀವು ಬದುಕ್ತಾ ಇದ್ದರೆ ಅದು ನಿಮ್ಮ ಜೀವನದ ನಿಜವಾದ ಪರೀಕ್ಷೆ ಅದು ಜೀವನ ನಿಜವಾದಂಥ ಪಾಸು ಅದು ಜೀವನವನದ ನಿಜವಾದಂಥ ಒಂದು ಮಾರ್ಕ್ಸ್ ಕಾರ್ಡು ಅಂತೇ ಬಾಗಿರ ತಮ್ಮ ಮಕ್ಕಳಿಗೆ ಹೇಳುತ್ತಿದ್ಲು ಏನು ಹೇಳ್ತದ ಮಾ ಮಕ್ಕಳಿಗೆ ನೀವು ಎಲ್ಲಾದರೂ ಇರಿ ಹೇಗಾದರೂ ಇರಿ ಆರೋಗ್ಯವಂತರಾಗಿ ಆಯಸ್ಸನ್ನು ತುಂಬಿಕೊಂಡು ಒಣ್ಣೆ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡು ಹತ್ತು ಜನಕ್ಕೆ ಸಹಾಯ ಮಾಡಿದರೆ ಸಾಕಪ್ಪ ಅದು ನಿಜವಾದ ಪರೀಕ್ಷೆ ಅಂತೇಳಿ ಅಮ್ಮ ತನ್ನ ಮಕ್ಕಳಿಗೆ ಹೇಳುತ್ತಿದ್ದಳು ಸೊ ಹೀಗೆ ತಂದೆ ಬೆಳೆಸಿದ ಮಗ ಪುಟ್ಟು ತಾಯಿ ಬೆಳೆಸಿದ ಮಗು ಮಾದು ಇವರಿಬ್ಬರ ಗುಣಗಳಲ್ಲಿ ಅವರ ನಡತೆಯಲ್ಲಿ ವೇ ಆಫ್ ಟಾಕಿಂಗ್ ಹೋಗುವಂಥ ದಾರಿಯಲ್ಲಿ ತುಂಬ ವ್ಯತ್ಯಾಸ ಇತ್ತು ಮಕ್ಕಳೇ ಹೀಗೆ ಈ ತಂದೆ ತಾಯಿಗಳ ಬೆಳೆಸುವಂಥ ಇಬ್ಬರು ಮಕ್ಕಳಲ್ಲಿಯೂ ಸಾಕಷ್ಟು ಒಂದು ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೀವಿ ಸೊ ತಂದೆ ಬೆಳೆಸಿದಂಥ ಮಗು ಯಾರು ಪುಟ್ ಪುಟ್ಟು ತಾಯಿ ಬೆಳೆಸಿದಂಥ ಮಗುವ ಹೆಸರೇನು ಮಾದು ಸೊ ಇವರಿಬ್ಬರ ಮಧ್ಯೆ ಯಾವ ಥರದ ವ್ಯತ್ಯಾಸ ಇತ್ತು ಮುಂದೆ ತಂದೆ ಯಾವ ರೀತಿಯಾಗಿ ಇಬ್ಬರ ಮಕ್ಕಳು ಪರೀಕ್ಷೆಯಲ್ಲಿ ಬಂದಂಥ ಫಲಿತಾಂಶ ನೋಡಿ ಮೆಚ್ಚಿಕೊಳ್ತಾನೆ ಯಾರನ್ನು ಹೊಗಳುತ್ತಾನೆ ಯಾರನ್ನು ಮುಂದೆ ಏನಾಗ್ತದೆ ಅದನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ ಮಕ್ಕಳ ಆದಂಥ ಈ ಪಾಠದ ಬಗ್ಗೆ ಒಂದು ಮೂರ್ನಾಲ್ಕು ಪ್ರಶ್ನೆಗಳು ಬರ್ತವೆ ಮಕ್ಕಳೇ ಆ ಪ್ರ ಏನು ಆ ಪ್ರಶ್ನೆಗಳ ಬಗ್ಗೆ ನೀವು ತಿಳಿದುಕೊಳ್ಳಿ ಮೊದಲನೆಯದು ಲೇಖಕರ ಪರಿಚಯ ಬಗ್ಗೆ ಗೊತ್ತಾಯಿತು ಎರಡನೇ ಪ್ರಶ್ನೆ ಪುಟ್ಟು ಮತ್ತು ಮಾಧು ಯಾರು ಅವರಿಬ್ಬರನ್ನು ಪರಿಚಯಿಸಿ ಪುಟ್ಟು ಮತ್ತು ಮಾಧು ಯಾರು ಅವ್ರ ಬಗ್ಗೆ ಪರಿಚಯ ಮಾಡಿಕೊಡಿ ಅರ್ಥ ಆಗ್ತದಲ್ವ ಪುಟ್ಟು ಮತ್ತು ಮಾಧು ಯಾರು ಅವರಿಬ್ಬರು ಅಣ್ಣ ತಮ್ಮಂದಿರು ಅವ್ರು ಪರಿಚಯ ಮಾಡಿಕೊಡ್ತೀರ ಅವರಿಬ್ಬರು ಮೆಟ್ರಿಕುಲೇಷನ್ ಪರೀಕ್ಷೆ ಓದ್ತಾ ಇದ್ದರು ತಂದೆ ಹೆಡ್ ಮುನ್ಶಿ ಹಿರಣಯ್ಯ ತಾಯಿ ಭಾಗೀರಥಮ್ಮ ಪುಟ್ಟು ಯಾವಾಗಲೂ ಇದ್ದ ಮಾಧು ಬರೀ ಓದದೇ ಪರೀಕ್ಷೆ ಜಸ್ಟ್ ಪಾಸಾಗಿ ಆಟ ಆಡಿಕೊಂಡು ತಾಯಿಗೆ ಸಹಾಯ ಮಾಡ್ತಾ ಜೀವನ ಕಳೀತಾ ಇದ್ದ ಇದು ಉತ್ತರ ಬರೀಬೇಕು ಎರಡನೇ ಪ್ರಶ್ನೆ ಪುಸ್ತಕದ ಪಿಸಾಚಿ ಎಂದು ಲೇಖಕರು ಯಾರನ್ನು ಕರೆದಿದ್ದಾರೆ ಮತ್ತು ಏಕೆ ಇದು ಹೇಳಿದಿನ ಮಕ್ಕಳೇ ಬರೀರಿ ದೆನ್ ಮೂರನೇ ಪ್ರಶ್ನೆ ಮಾಧು ಯಾರು ಅವನ ಗುಣ ಸ್ವಭಾವಗಳನ್ನು ವಿವರಿಸಿ ಅಥವಾ ಮಾಧುವಿನ ಸ್ವಭಾವ ಪುಟ್ಟುವಿನ ಸ್ವಭಾವಕ್ಕಿಂತ ಭಿನ್ನವಾಗಿತ್ತು ಹೇಗೆ ವಿವರಿಸಿ ಇದು ಮೂರನೇ ಪ್ರಶ್ನೆ ಈ ನಾಲ್ಕನೇ ಪ್ರಶ್ನೆ ಮಕ್ಕಳೇ ಹಿರಿಯಣ್ಣಯ್ಯ ತನ್ನ ಇಬ್ಬರು ಮಕ್ಕಳ ಮಧ್ಯೆ ಯಾವ ರೀತಿ ಭೇದವೆನಿಸುತ್ತಿದ್ದನು ಅಥವಾ ಹಿರಿಯಣ್ಣಯ್ಯ ಯಾವಾಗಲೂ ಪುಟ್ಟುವನು ಹೊಗಳುತ್ತಾ ಮಾದುವನು ಬೈಯುತ್ತಾ ಇದ್ದಿದ್ದು ಏಕೆ ಏಕೆ ಅಂತ ಗೊತ್ತಾಯ್ತಲ್ಲ ಅವನ ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಗಳಿಸ್ತಾ ಇದ್ದ ಬಕ್ಕಾಸುರನ್ನ ಹಾಗೆ ತಿಂದು ವಾಂತಿ ಮಾಡ್ತಾ ಇದ್ದ ಅವನು ಇದ್ದ ಇವನು ಪರೀಕ್ಷೆಯಲ್ಲಿ ಜಸ್ಟ್ ಪಾಸ್ ಆಗ್ತಾಯಿದ್ದ ಇವನನ್ನು ತೆಗಳ್ತಾ ಇದ್ದ ಆ ಆನ್ಸರನ್ನು ಬರಿಬೇಕು ತೆನ್ ಫಿಫ್ತ್ ಒನ್ ಸರ್ಕಾರದವರು ಮಾಧುವಿಗೆ ಚಿನ್ನದ ಪದಕ ನೀಡಲು ಕಾರಣವೇನು ಇದು ಬಾವಿಲಿ ಬಿದ್ದಂಥ ಒಂದು ಕಥೆಯನ್ನು ಮಗು ಬಿತ್ತಲ್ಲ ಅದನ್ನು ಕಾಪಾಡಿದನೆಲ್ಲ ಮಾಧು ಆ ಕಥೆಯನ್ನು ನೀವಿಲ್ಲಿ ಇಲ್ಲಿ ಬರೀಬೇಕು ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್ ಏನಪ್ಪ ಮಕ್ಕಳೇ ಅಂದರೆ ಭಾಗೀರಥಮ್ಮನಿಗೆ ತನ್ನ ಕಿರಿಯ ಮಗನ ಬಗ್ಗೆ ಇದ್ದಂತಹ ಅಭಿಪ್ರಾಯವೇನು ಯಾವ ಥರ ಮಾತನ್ನು ಹೇಳ್ತಾಳೆ ಅಥವಾ ತಾಯಿ ಮಕ್ಕಳನ್ನು ಕುರಿತು ಯಾವ ಒಳ್ಳೆಯ ಮಾತುಗಳನ್ನು ಆಗಾಗ ಹೇಳುತ್ತಿದ್ದಳು ಏನು ಹೇಳ್ತಾ ಇದ್ಲು ನಾವು ಬಾಡಿಗೆ ಮನೆಯಲ್ಲಿ ಇರಬೇಕಾದ್ರೆ ಏನು ಬಾಡಿಗೆ ಕಟ್ತೀವಿ ಆದರೆ ಈ ಭೂಮಿಯಲ್ಲಿ ವಾಸತಾಯಿದ್ವಿ ಇದೇ ಭೂಮಿ ಒಂಬುದು ಒಂದು ಬಾಡಿಗೆ ಮನೆ ಹಾಗೆ ನಾವು ಭಗವಂತನಿಗೆ ಏನು ಕೊಡಬೇಕು ನಾವು ಹಣ ಅಂತೂ ಕೊಡಲಿಕ್ಕೆ ಆಗೋದಿಲ್ಲ ಅದರ ಬದಲಾಗಿ ಸುತ್ತಮುತ್ತಲಿನ ಹತ್ತು ಜನಕ್ಕೆ ಸಹಾಯ ಮಾಡಿದರೆ ಅದೇ ನಾವು ದೇವರಿಗೆ ಕೊಡುವಂಥ ಬಾಡಿಗೆ ಮನೆ ಅದೇನು ಪರೀಕ್ಷೆ ಅದೇನು ಪಾಸು ಗೊತ್ತಿಲ್ಲ ನನಗೆ ಗೊತ್ತಿರೋದು ಒಂದೇ ನೀವು ಆರೋಗ್ಯವಂತರಾಗಿ ಒಳ್ಳೆಯ ಆಯಸ್ಸನ್ನು ತುಂಬಿಕೊಂಡು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡು ನಿಮ್ಮ ಸುತ್ತಲಿನ ಹತ್ತಾರು ಜನಕ್ಕೆ ನೀವು ಸಹಾಯ ಮಾಡ್ತಾ ಇದ್ದರೆ ಅದೇ ನಿಮ್ಮ ಜೀವನದ ನಿಜವಾದ ಪರೀಕ್ಷೆ ಆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಗಳಿಸಿದ ಹಾಗೆ ಅಂತ ತಾಯಿ ಹೇಳ್ತಾ ಇದ್ಲು ಆ ತಾಯಿ ಹೇಳಿದಂಥ ಮಾತನ್ನು ಮಗ ಮಾಧು ಖಂಡಿತ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಸಂದರ್ಭ ಬಂದಾಗ ಅದನ್ನು ಈ ಸಮಾಜಕ್ಕೆ ತೋರಿಸ್ತಾ ಇದ್ದ ಆದರೆ ಇದಕ್ಕೆ ವಿರುದ್ಧವಾಗಿ ಪುಟ್ಟು ಮಾತ್ರ ಬರೀ ಪುಸ್ತಕ ಹಿಡ್ಕೊಂಡು ಬೆಳಗ್ಗೆಯಿಂದ ರಾತ್ರಿ ಮಲಗುವ ತನಕ ಓದುವುದು 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 ಅಷ್ಟೇ ಕೆಲಸ ಅವನಿಗೆ ಸಾಮಾನ್ಯ ಜ್ಞಾನವಾಗಲಿ ಒಂದು ಸಹ ಏನ ಸಾಕ ಕನಿಷ್ಠ ಕೊನೆಗೆ ಮಾನವೀಯತೆ ಕೂಡ ಅವನಲ್ಲಿ ಇಲ್ಲ ಆದರೆ ಇವನಿಗೆ ಓದುವನ್ನು ಬಿಟ್ಟು ಇನ್ನೆಲ್ಲ ಗುಣಗಳು ಮಾಧುವಿನಲ್ಲಿ ಇತ್ತು ಕೊನೆಗೆ ಪರೀಕ್ಷೆಯ ಫಲಿತಾಂಶ ಬಂದ ಮೇಲೆ ತಂದೆ ಹೇಗೆ ಪ್ರತಿಕ್ರಿಯೆ ಮಾಡ್ತಾನೆ ಅದನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ ಮಕ್ಕಳೇ ಸೊ ತಮಗೆಲ್ಲರಿಗೂ ಅಭಿನಂದನೆಗಳು